ಸುಂದರವಾದ ಚರ್ಮ ಬೆಳ್ಳಿಗಿರುವಂತಹ ಚರ್ಮ ಕಲೆಗಳಿರಬಾರ್ದು ಹೆಂಗಾಗಿರ್ಬೇಕು ನಮ್ಮ ತ್ವಚೆ ಕೋಮಲಾಗಿರಬೇಕು ಅಂತ ಸಾಧಾರಣವಾಗಿ ಪ್ರತಿಯೊಬ್ಬರದು ಒಂದು ಬಯಕೆ ನಿಮ್ಮ ಚರ್ಮದ ಆರೋಗ್ಯನ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಡಿಸೈಡ್ ಮಾಡ್ತಾರೆ ಇದೊಂದು ಸತ್ಯ ನಿಮ್ಗೆ ಗೊತ್ತಾ ಬಾಕಿ ಎಂಬತ್ತು ಪರ್ಸೆಂಟ್ ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ದೇಹದ ಆಂತರ್ಯ ಚೆನ್ನಾಗಿರ್ಬೇಕು ನಮ್ಮ ಚರ್ಮದ ಆರೋಗ್ಯವನ್ನ ಡಿಸೈಡ್ ಮಾಡುವಂತ ನಾಲ್ಕು ಫ್ಯಾಕ್ಟರ್ಗಳು ಭಾರಿ ಇಂಪಾರ್ಟೆಂಟ್ ಕಲ್ಮಶಗಳು ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ನಮ್ಮ ಟಾಕ್ಸಿನ್ಸ್ ಇದೆಯಲ್ಲ ಕೆಮಿಕಲ್ಸ್ ಅದು ಕಡಿಮೆ ಇರಬೇಕು ಮತ್ತು ಮೂರನೇದು ಏನು ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಒಳಗಡೆಯ ಆರ್ಗನ್ಸ್ ನ ಆರೋಗ್ಯ ಈ ಚರ್ಮದ ಸಮಸ್ಯೆ ಬರೋದಕ್ಕೆ ಈ ಲಿವರ್ ಮತ್ತು ಈ ಕರುಳಿನ ತೊಂದರೆಗಳ ಕಾರಣ ಈ ಚರ್ಮದ ಆರೋಗ್ಯವನ್ನ ನಾವು ಒಂದು ಡ್ರಿಂಕ್ ನ ಮೂಲಕ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಈ ನಾಲ್ಕು ಇಂಗ್ರೀಡಿಯೆಂಟ್ ಇರುವಂಥ ಒಂದು ಟೀ ಒಂದು ದಿಕ್ಕಾಕ್ಷನ ನೀವು ಡೈಲಿ ಬೆಳಗ್ಗೆ ಕುಡಿತಾ ಬರೋದ್ರಿಂದ ಚರ್ಮ ತಾನೇ ತಾನವಾಗಿ ಚೆನ್ನಾಗಿ ಆಗ್ತಾ ಬರುತ್ತೆ ನೀವು ಆಕ್ಚುಲಿ ಒಂದಿನ ಎರಡು ದಿನ ಅಲ್ಲ ಒಂದು ವಾರ ದಿನ ಮಾಡಿ ನೋಡಿ ನಿಮ್ಮ ಚರ್ಮದಲ್ಲಿ ಜಾಸ್ತಿ ಕಾಂತಿ ಹೊಳಪು ಮತ್ತು ಬ್ರೈಟ್ನೆಸ್ ನಮಸ್ಕಾರ ಆತ್ಮ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ಸುಂದರವಾದ ಚರ್ಮ ಬೆಳ್ಳಿಗಿರುವಂತಹ ಚರ್ಮ ಕಲೆಗಳಿರಬಾರ್ದು ಹೆಂಗಾಗಿರ್ಬೇಕು ನಮ್ಮ ತ್ವಚೆ ಕೋಮುಲಾಗಿರ್ಬೇಕು ಅಂತ ಸಾಧಾರಣವಾಗಿ ಪ್ರತಿಯೊಬ್ಬರದು ಒಂದು ಬಯಕೆ ನೋಡಿ ವೀಕ್ಷಕರೇ ಸಾಧಾರಣವಾಗಿ ಒಂದು ಚರ್ಮದ ಆರೋಗ್ಯ ಅಂತ ಹೇಳಿದ್ರೆ ನಾವು ಹೊರಗಡೆ ಮಾಡ್ಕೊಳ್ಳುವಂಥ ಕ್ರೀಮ್ಗಳಿರ್ಬೋದು ಪೇಸ್ಗಳಿರ್ಬೋದು ನಾವು ಫೇಶಿಯಲ್ ಗಳಿರ್ಬೋದು ಏನೇ ನೀವು ಹೊರಗಡೆ ಬಾಯ ಸೌಂದರ್ಯಕ್ಕೋಸ್ಕರ ಏನು ಮಾಡ್ತಿರೋ ಅದೆಲ್ಲ ನಿಮ್ಮ ಚರ್ಮದ ಆರೋಗ್ಯನ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಡಿಸೈಡ್ ಮಾಡ್ತಾರೆ ಇದೊಂದು ಸತ್ಯ ನಿಮ್ಗೆ ಗೊತ್ತಾ ಬಾಕಿ ಎಂಬತ್ತು ಪರ್ಸೆಂಟ್ ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ದೇಹದ ಆಂತರ್ಯ ಚೆನ್ನಾಗಿರಬೇಕು ನಮ್ಮ ದೇಹದಲ್ಲಿ ಒಳಗಡೆ ಇರುವಂಥ ಕಲ್ಮಶಗಳು ಕಡಿಮೆ ಆಗಿರ್ಬೇಕು ನಮ್ಮ ರಕ್ತ ಸಂಚಾರ ಸರಿಯಾಗಿರಬೇಕು ಸೊ ಚರ್ಮದ ಆರೋಗ್ಯಕ್ಕೆ ನಾವು ಒಳಗಡೆಯಿಂದ ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಪ್ರತಿದಿನ ಒಂದು ಡ್ರಿಂಕ್ನ ಅಥವಾ ಒಂದು ನ ಮಾಡಿಕೊಂಡು ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ಟಾಕ್ಸಿನ್ಸ್ ಸ್ಕಿನ್ ಸ್ಕಿನ್ನ ಹೇಗೆ ಹೊಳೆಯೋದು ಮಾಡುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತೀನಿ ನೋಡಿ ವೀಕ್ಷಕರೇ ನಾನು ಮುಂಚೆನೆ ಹೇಳಿದಂಗೆ ನಮ್ಮ ಚರ್ಮದ ಆರೋಗ್ಯವನ್ನ ಡಿಸೈಡ್ ಮಾಡುವಂತ ನಾಲ್ಕು ಫ್ಯಾಕ್ಟರ್ಗಳು ಭಾರಿ ಇಂಪಾರ್ಟೆಂಟ್ ಅದರಲ್ಲಿ ಮೊದಲನೇದಾಗಿ ನಮ್ಮ ರಕ್ತ ನಮ್ಮ ರಕ್ತದ ಸಂಚಾರ ನಮ್ಮ ದೇಹದಲ್ಲಿ ಸರಿಯಾಗಿ ಎಲ್ಲಾ ಕಡೆಯಲ್ಲೂ ಸರಿಯಾಗಿ ಪ್ರಮಾಣದಲ್ಲಿ ಹರಿತಾ ಇರಬೇಕು ರಕ್ತ ಸರಿಯಾಗಿ ಹರಿದಾಗ್ಲೆ ಕೂಡ ನಮ್ಮ ದೇಹಕ್ಕೆ ಅಥವಾ ನಮ್ಮ ಚರ್ಮಕ್ಕೆ ಸರಿಯಾದ ಒಂದು ಆಮ್ಲಜನಕವನ್ನು ಇಡುವಂತಹ ತಕ್ಕಿರುತ್ತೆ ಜೊತೆಗೆ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳಿರ್ಬೋದು ಈ ವಿಟಮಿನ್ಸ್ ಇರಬಹುದು ಮಿನರಲ್ಸ್ ಇರ್ಬೋದು ಖನಿಜಾಂಶಗಳಿರ್ಬೋದು ನಮ್ಮ ಚರ್ಮಕ್ಕೆ ತುಂಬಾ ಅಗತ್ಯ ಇರುತ್ತೆ ಇದರ ಕೊರತೆಯಿಂದಲೇ ಚರ್ಮದ ಸುಮಾರು ಕಾಯಿಲೆಗಳು ಬರ್ತವೆ ಆದ್ರೆ ಈ ಪೋಷಕಾಂಶಗಳು ಮತ್ತು ಖನಿಜಾಂಶಗಳು ಸರಿಯಾಗಿ ನಮ್ಮ ಚರ್ಮಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ ಆ ಜಾಗಕ್ಕೆ ಸರಿಯಾದ ರಕ್ತ ಸಂಚಾರ ಇರಬೇಕು ಅಲ್ವಾ ಅದೇ ರೀತಿ ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ರಕ್ತದಲ್ಲಿ ಕಲ್ಮಶಗಳು ಜಾಸ್ತಿ ಇರಬಾರ್ದು ಟಾಕ್ಸಿನ್ಸ್ ಜಾಸ್ತಿ ಇರಬಾರ್ದು ನಮ್ಮ ದೈನಂದಿನ ಒಂದು ಏನು ಚಟುವಟಿಕೆ ಇದೆ ಅಹ್ ನಾವು ಮಾಡ್ತೀವಿ ತಿನ್ಬಾರ್ದು ತಿಂತೀವಿ ಎಕ್ಸಸೈಸ್ ಇರೋದಿಲ್ಲ ಸ್ಟ್ರೆಸ್ ಇರುತ್ತೆ ಟೆನ್ಷನ್ ಇರುತ್ತೆ ಸುಮಾರು ಪ್ರಾಬ್ಲಮ್ಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಚರ್ಮದಲ್ಲಿ ಅಥವಾ ನಮ್ಮ ರಕ್ತದಲ್ಲಿ ಅತಿಯಾದ ಒಂದು ಈ ಟಾಕ್ಸಿನ್ಸ್ನ ಅಂಶ ಕಲ್ಮಶಗಳು ಸೇರ್ತಾ ಹೋಗುತ್ತೆ ಸೊ ಈ ಕಲ್ಮಶ ರಹಿತವಾದಂತಹ ಒಂದು ರಕ್ತನ ಇಟ್ಕೊಳ್ಳೋದು ಕೂಡ ಇಲ್ಲಿ ಬಹಳ ಮುಖ್ಯ ಮೊದಲನೇದಾಗಿ ನಾನು ಹೇಳಿದಂಗೆ ರಕ್ತ ಸಂಚಾರ ಸರಿಯಾಗಿರಬೇಕು ರಕ್ತದಲ್ಲಿ ಕಲ್ಮಶಗಳು ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಅಥವಾ ನಮ್ಮ ಟಾಕ್ಸಿನ್ಸ್ ಇದೆಯಲ್ಲ ಕೆಮಿಕಲ್ಸ್ ಅದು ಕಡಿಮೆ ಇರಬೇಕು ಮತ್ತು ಮೂರನೇದು ಏನು ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಒಳಗಡೆಯ ಆರ್ಗನ್ಸ್ನ ಆರೋಗ್ಯ ನಮ್ಮ ಆರ್ಗನ್ಸ್ ಅಂದರೆ ನಾವು ಯಾವಾಗಲೂ ಅದು ಕನ್ಸಿಡರ್ ಮಾಡ್ತೀವಿ ನೋಡಿ ನಮ್ಮ ಕೆಲವು ಅಂಗಾಂಗಗಳು ನಮ್ಮ ಚರ್ಮಕ್ಕೆ ಬಹಳ ಒಂದು ಉಪಯುಕ್ತ ಅದರಲ್ಲಿ ಎಸ್ಪೆಷಲಿ ಲಿವರ್ ಆ್ಯಂಡ್ ಗಟ್ ನಮ್ಮ ಲಿವರ್ ಮತ್ತು ನಮ್ಮ ಕರುಳು ಇದು ಆರೋಗ್ಯವಾಗಿದ್ದರೆ ಚರ್ಮ ಚೆನ್ನಾಗಿರುತ್ತೆ ಅಂತ ಸಾವಿರಾರು ರಿಸರ್ಚ್ಗಳು ಪ್ರೂವ್ ಆಗಿದೆ ನೋಡಿ ಲಿವರ್ ಸಮಸ್ಯೆ ಇದ್ದಲ್ಲಿ ಕೈ ಕಪ್ ಕಪ್ಪು ಕಪ್ಪಾಗೋದು ಕುತ್ತಿಗೆಯಿಂದ ಕಪ್ಪು ಕಪ್ಪಾಗೋದು ಸಣ್ಣ ಸಣ್ಣ ಗುಳ್ಳೆಗಳು ಬರೋದು ಬಂಗಿನ ತರ ಕಲೆಗಳು ಬರೋದು ಈ ಲಿವರ್ ಸಮಸ್ಯೆ ಸರೀರದಲ್ಲೇ ಇದ್ರೆ ನೀವು ಸುಮಾರು ಜನ ಹೇಳೋದು ಕೇಳಿದಿರಾ ಈ ಚರ್ಮದ ಸಮಸ್ಯೆ ಬರೋದಕ್ಕೆ ಈ ಲಿವರ್ ಮತ್ತು ಈ ಕರುಳಿನ ತೊಂದರೆಗಳೇ ಕಾರಣ ಸೊ ಈ ಲಿವರು ಕರುಳು ಮೂರು ಇದೆರಡು ಸರಿಯಾಗಿರಬೇಕು ರಕ್ತ ಸಂಚಾರ ಜೊತೆಗೆ ಕಲ್ಮಶಗಳು ಈ ಚರ್ಮದ ಆರೋಗ್ಯವನ್ನು ನಾವು ಒಂದು ಡ್ರಿಂಕ್ನ ಮೂಲಕ ಹೇಗೆ ಮಾಡ್ಕೊಳ್ಳೋದು ನೋಡೋಣ ನೋಡಿ ಇದಕ್ಕೆ ಬೇಕಾದ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ತುಂಬಾ ಕಷ್ಟ ಪಡಬೇಕಾಗಿಲ್ಲ ಮೊದಲನೇ ಬೇಸ್ ಬೇಸ್ ಆಗಿ ವಾಟರ್ ನೀರು ನೀರನ್ನ ಒಂದು ಎರಡು ಗ್ಲಾಸ್ನಷ್ಟು ತಗೊಳ್ಳಿ ಎರಡು ಗ್ಲಾಸ್ನಷ್ಟು ತಗೊಂಡ್ಬಿಟ್ಟು ಆ ನೀರಿಗೆ ಎರಡು ಚಮಚ ಸೋಂಪು ನಾರ್ಮಲ್ ಏನು ಊಟ ಆದ್ಮೇಲೆ ನಮ್ಮ ಬಾಯಿನ ಶ್ವಾಸವನ್ನ ಕ್ಲೀನ್ ಇಟ್ಕೊಳ್ಳಿಕ್ಕೆ ಇಟ್ ಮಾಡ್ತೀವಲ್ಲ ಸೋಂಪು ಅದೇ ಸೋಂಪನ್ನು ತಗೊಳ್ಳಿ ಎರಡು ಚಮಚ ಸೋಂಪನ್ನು ಹಾಕಿ ಯಾಕೆ ಅಂತ ಹೇಳಿದ್ರೆ ಈ ಸೋಂಪಲ್ಲಿ ಅತಿ ಹೆಚ್ಚು ಈ ರಕ್ತವನ್ನ ಕ್ಲೀನ್ ಮಾಡುವಂತ ಗುಣಗಳು ಇರುತ್ತವೆ ಆಂಟಿ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಇರುತ್ತೆ ನಮ್ಮ ದೇಹದಲ್ಲಿ ಒಂದು ಇರುವಂತ ಒಂದು ಕೆಟ್ಟ ನಮ್ಮ ನೆಹಿಳಿನ ದೈನದಿನ ಚಟಗಳಿಗಿಂತ ಆಗುವಂತ ಒಂದು ಕಲ್ಮಶಗಳನ್ನ ವಿಕಾರಗಳನ್ನ ತೆಗೆದುಹಾಕುವಂಥ ಕೆಪಾಸಿಟಿ ಈ ಸೋಂಪು ಇರುತ್ತೆ ಈ ಸೋಂಪು ತುಂಬಾ ನಮ್ಮ ಹಾರ್ಮೋನ್ಸ್ ಲೇಡೀಸ್ ನಲ್ಲಿ ಹಾರ್ಮೋನ್ಸ್ ರೆಗ್ಯುಲೇಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಸಾವಿರಾರು ಸ್ಟಡಿಗಳಿಂದ ತಿಳಿದು ಬಂದಿದೆ ಎರಡನೇದಾಗಿ ಈ ಸ್ವಲ್ಪ ಎಳೆಯ ಕಾರ್ಡಮ್ ಅಂದ್ರೆ ನಿಮ್ಮ ಏಲಕ್ಕಿ ಇದೆಯಲ್ಲ ಅದು ಕೆ ಇರುತ್ತೆ ತುಂಬಾ ಏನು ಬಲ್ತಿರುವಂಥದ್ದು ಹಳದಿ ಆಗಿರುವಂಥದ್ದು ಒಣಗಿರುವಂಥದ್ದೆಲ್ಲ ಹಸಿ ಸಿಗುತ್ತೆ ನೋಡಕ್ಕೆ ಹಸುರಾಗಿರುತ್ತೆ ಅದು ಒಂದು ಚಮಚದಷ್ಟು ತಗೋಬೇಕು ಅದನ್ನು ಕೂಡ ಈ ನೀರಿಗೆ ಆ್ಯಡ್ ಮಾಡಬೇಕು ಇದನ್ನು ಆ್ಯಡ್ ಮಾಡಿದ ನಷ್ಟ ಒಂದರಿಂದ ಎರಡು ಲವಂಗ ಎರಡರಿಂದ ಲವಂಗ ನೋಡಿ ಈ ಎರಡರಿಂದ ನಾನು ಹೇಳಿದಂಗೆ ಕಾರ್ಡ್ಮ್ ಅಲ್ಲಿ ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಮತ್ತು ರಕ್ತದಲ್ಲಿಂದ ಟಾಕ್ಸಿನ್ ತೆಗೆದಾಕ ಕೆಪಾಸಿಟಿ ಇರುತ್ತೆ ಅದೇ ರೀತಿ ಈ ಕ್ಲೋ ಅಥವಾ ಲವಂಗದಲ್ಲಿ ನಿಮಗೆ ಹೆಚ್ಚು ಈ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಗುಣ ಗುಣ ಇರುತ್ತೆ ಸೊ ಹಾಗಾಗಿ ಎರಡು ಲವಂಗವನ್ನು ಕೂಡ ಆ್ಯಡ್ ಮಾಡಿ ಈ ಮೂರನ್ನು ಸೇರಿಸಿ ಕುದಿಸಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ತನಕ ಚೆನ್ನಾಗಿ ಕುದಿಸಿ ಕುದಿಸಿ ಅದನ್ನೆಲ್ಲ ಪೂರ್ತಿ ಅದು ಡಿಕಾಕ್ಷನ್ ಥರ ಆದ ನಂತರ ಸ್ವಲ್ಪ ಹೈ ಫ್ಲೇಮಲ್ಲಿ ಕೊಡಿಸಿದ ನಂತರ ಅದನ್ನ ಆಫ್ ಮಾಡಿ ತಣ್ಣಗಾಗಿ ಬಿಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ತಣ್ಣಗಾದ ನಂತರ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಅದಕ್ಕೆ ಆ್ಯಡ್ ಮಾಡಬೇಕು ಜೇನುತುಪ್ಪ ಇಲ್ಲಿ ಆಪ್ಷನ್ ಅಲ್ಲ ಖಂಡಿತವಾಗ್ಲೂ ಆ್ಯಡ್ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಅದೊಂದು ಹಿಮ್ಯಾಕ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಚರ್ಮದಲ್ಲಿ ಆಗಿರುವಂಥ ಒಂದು ಇದನ್ನ ಹೇಳಿ ತೇವಾಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ನಾಲ್ಕು ಇಂಗ್ರೀಡಿಯೆಂಟ್ ಇರುವಂಥ ಒಂದು ಟೀನ ಡಿಕಾಕ್ಷನ ನೀವು ಡೈಲಿ ಬೆಳಿಗ್ಗೆ ಕುಡಿತಾ ಬರೋದ್ರಿಂದ ಚರ್ಮ ಚೆನ್ನಾಗಿ ಆಗ್ತಾ ಬರುತ್ತೆ ನೀವು ಆ್ಯಕ್ಚುಲಿ ಒಂದಿನ ಎರಡು ದಿನ ಅಲ್ಲ ಒಂದು ವಾರ ಹನ್ನೆಂದ ದಿನ ಮಾಡಿ ನೋಡಿ ನಿಮ್ಮ ಚರ್ಮದಲ್ಲಿ ಜಾಸ್ತಿ ಕಾಂತಿ ಹೊಳಪು ಮತ್ತು ಬ್ರೈಟ್ನೆಸ್ ಬರುತ್ತೆ ಇಲ್ಲಿ ಕರಗಿರೋ ಚರ್ಮವನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ಕರಗಿರೋ ಚರ್ಮನೂ ಕೂಡ ತುಂಬ ಹೆಲ್ತಿ ಚರ್ಮನೇ ಮತ್ತು ಅದಕ್ಕೆ ಸೌಂದರ್ಯತೆ ಬೇರೆ ಇರುತ್ತೆ ಆದರೆ ಕೆಲವರನಲ್ಲಿ ಫೇರ್ ಆಗಬೇಕು ಗ್ಲೋ ಆಗಬೇಕು ಬ್ರೈಟ್ ಆಗಬೇಕು ಅಂತ ಇದ್ದವ್ರನ್ನಲ್ಲಿ ಈ ಒಂದು ಮನೆ ಬಂದು ತುಂಬ ಸಾವಿನ ಮಾಡ್ತೇನೆ ಜೊತೆಗೆ ನಾನು ಹೇಳ್ದಂಗೆ ನಮ್ಮ ಲಂಗ್ಸ್ ಮತ್ತು ನಮ್ಮ ಲಿವರ್ ಮತ್ತು ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಸೀಸನಲ್ ಫ್ರೂಟ್ಸ್ನ ತಗೋಬೇಕು ಸೀಸನಲ್ ಮತ್ತು ರೀಜನಲ್ ನಮ್ಮ ಪರಿಸರದಲ್ಲಿ ಫ್ರೂಟ್ ಫ್ರೂಟ್ಗಳನ್ನ ನಮ್ಮ ಅಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ಸಿಗುವಂಥ ಫ್ರೂಟ್ಗಳನ್ನ ನೀವು ತಿಂತಾ ಬಂದಲ್ಲಿ ಇರುವಂತ ವೈಟಮಿನ್ಸು ಮಿನರಲ್ಸು ನ್ಯೂಟ್ರಿಯೆಂಟ್ಸ್ ಏನಿದೆ ಹೆಚ್ಚು ನಮ್ಮ ಸ್ಕಿನ್ ಒಗ್ಕೊಳ್ಳುತ್ತೆ ಅದಕ್ಕೆ ನಾವು ಹೇಳ್ತೀವಿ ಮಾವಿನ ಹಣ್ಣಿಸಲು ತಿನ್ನಿ ನೆಳೆ ಹಣ್ಣು ಸೀನಲ್ಲಿ ನೆಳೆ ಹೆಣ್ಣು ತಿನ್ನಿ ಸೀಬೆ ಸೀಸಿನಲ್ಲಿ ಸಿಬಹೆ ತಿನ್ನಿ ಕಿಲೆ ಸೀಸನ್ ಕಿತ್ರೆ ತಿನ್ನ ಯಾಕೆಂದರೆ ಆ ಸೀಸನಲ್ ಫ್ರೂಟ್ಸ್ ಆ ಕಾಲಕ್ಕೆ ತಕ್ಕಂತೆ ನಿಮ್ಮ ದೇಹಕ್ಕೆ ಒದಗಿಸುವಂತ ಪೋಷಕಾಂಶಗಳು ಒದಗಿಸ್ತವೆ ಸೊ ಹಾಗಾಗಿ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಚರ್ಮ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದೇ ಥರ ಮತ್ತೊಂದು ವಿಡಿಯೋಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ